ಜನರು ಮನೆಯಿಂದ ಹೊರಬರುವುದಕ್ಕೂ ಆಗೋದಿಲ್ಲ ಪಕ್ಕದ ಮನೆಗೂ ಹೋಗೋದಕ್ಕೂ ಆಗೋದಿಲ್ಲ ಒಂದ ವೇಳೆ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಕತೆ ಅಷ್ಟೇ ಅರೆ ಏನಪ್ಪ ಸಮಸ್ಯೆ ಮಳೆ ಏನಾದರೂ ಬರ್ತಾ ಇದೆಯಾ ಏನ್ ಕತೆ ಅಂತೀರಾ ಖಂಡಿತವಾಗ್ಲೂ ಇಲ್ಲ ಇದು ಮಹಾನಗರ ಪಾಲಿಕೆಯವರ ಎಡವಟ್ಟು ಎರಡು ಮನೆಯ ಯುಜಿಡಿ ಪ್ರಾಬ್ಲಮ್ ಸರಿ ಮಾಡೋದಕ್ಕೆ ಹೋಗಿ 600 ಜನರಿಗೆ ತೊಂದರೆಯಾಗುವಂತೆ ಮಾಡಿದ್ದಾರೆ ಉಪಮೇಯರ್ ಶಂಕರ್ ಗನ್ನಿ ವಾರ್ಡ್ನಲ್ಲಿ ಈ ಹಣೆಬರವಾಗಿದೆ ಅಂದಹಾಗೆ ಇದು ಸೀಗೆಹಟ್ಟಿಯ ಮಾಕಮ್ಮನ ಬೀದಿ ಹಲವಾರು ದಿನಗಳಿಂದ ಈ ಸಮಸ್ಯೆ ಆಗಿದೆ ಇದೀಗ ಮಳೆ ಬೇರೆ ಆರಂಭವಾಗಿರೋದ್ರಿಂದ ಮನೆಯವರು ಅಪ್ಪಿ ತಪ್ಪಿ ಮನೆಯಿಂದ ಹೊರಬಂದ್ರೆ ಕೈಕಾಲು ಮುರಿದುಕೊಳ್ಳೋದು ಗ್ಯಾರಂಟಿ ಒಂದ ವೇಳೆ ವಯಸ್ಸಾದವರು ಏನಾದರೂ ಹೊರಗಡೆ ಬಂದ್ರೆ ಪ್ರಾಣಕ್ಕೆ ಕುತ್ತು ಬರೋ ಸಾಧ್ಯತೆಗಳು ಕೂಡ ಇದೆ ಬರೋಬ್ಬರಿ 20 ದಿನಗಳೇ ಕಳೆದಿವೆ ಮಹಾನಗರ ಪಾಲಿಕೆಯವರು ಹೇಳಬೇಕು ಯಾವಾಗ ಈ ಕಾಮಗಾರಿ ಮುಗಿಯುತ್ತೆ ಅಂತ ಈ ಭಾಗದ ಜನರು ನಿತ್ಯ ಗೋಳಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಕುಡಿಯೋ ನೀರಿಗೂ ಕುತ್ತು ಬಂದಿತ್ತು ಕೊಚ್ಚಿಯೊಂದಿಗೆ ನೀರು ಮಿಕ್ಸ್ ಆಗಿ ಬರ್ತಾ ಇರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಮಹಾನಗರ ಪಾಲಿಕೆಯವರ ಎಡವಟ್ಟು ಒಂದಾ ಎರಡ ಎರಡು ಮನೆ ಯುಜಿಡಿನ ಸರಿ ಮಾಡುವುದಕ್ಕೆ ಹೋಗಿ 600 ಜನರಿಗೆ ತೊಂದರೆಯನ್ನು ತಂದಿಟ್ಟಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಆ ಮನೆಗಳ ಮಧ್ಯೆ ಇರುವಂತ ದಾರಿಯಲ್ಲಿ ಎಷ್ಟು ದೊಡ್ಡ ಗುಂಡಿಯನ್ನು ತೆಕ್ಕೊಂಡು ಹೋಗಿದ್ದಾರೆ ಅಂತ ಈಗ ಅಕ್ಕಪಕ್ಕದ ಮನೆಗಳಿಗೆ ಸಂಪರ್ಕ ಕಲ್ಪಿಸೋದಿರಲಿ ಮನೆಯಿಂದ ಹೊರಬರುವುದಕ್ಕೆ ಸಹ ಆಗ್ತಾ ಇಲ್ಲ ನೋಡ್ತಾ ಇರಬಹುದು ನೀವು ಆ ಗುಂಡಿಯ ಒಳಗಡೆ ನೀರು ನಿಂತಿದೆ ಕೊಚ್ಚಿಯಾಗಿದೆ ಅಲ್ಲಿ ಇನ್ನೇನು ಸೊಳ್ಳೆಗಳು ವಾಸಿಸಿ ಇನ್ನು ಬೇರೆ ಬೇರೆ ಆದಂತ ಕಾಯಿಲೆಗಳು ಕೂಡ ಬರುವ ಸಾಧ್ಯತೆ ಹೆಚ್ಚಿದೆ ಅದು ಬೇರೆ ಈ ವರ್ಷ ಮುಂಗಾರು ಬಹಳ ಬೇಗನೆ ಎಂಟ್ರಿ ಕೊಟ್ಟಿರೋದ್ರಿಂದ ಮಳೆ ಕೂಡ ಜೋರಾಗಿ ಬರ್ತಾ ಇದೆ ಶಿವಮೊಗ್ಗದಲ್ಲಿ ಇದು ಮತ್ತೇನು ಶಿವಮೊಗ್ಗದ ಹೊರಭಾಗದಲ್ಲಿ ನಡೆಯತಾ ಇರುವಂತ ಕಾಮಗಾರಿ ಅಲ್ಲ ಶಿವಮೊಗ್ಗ ನಗರದ ಒಳಭಾಗದಲ್ಲಿ ನಡೆಯತಾ ಇರುವಂತ ಕಾಮಗಾರಿ ಅದರ ಜೊತೆಗೆ ಪ್ರಮುಖವಾಗಿ ಉಪಮೇಯರ್ ಶಂಕರ್ ಗನ್ನಿ ಅವರ ವಾರ್ಡ್ನಲ್ಲಿ ನಡೆಯತಾ ಇರುವಂತ ಕಾಮಗಾರಿ ಎರಡು ಮನೆಯ ಯುಜಿಡಿನ ಸರಿ ಮಾಡ್ಲಿ ಆದರೆ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿ 20 ದಿನ ಆಗಿದೆ ಇದರ ಒಳಗೆ ಇದನ್ನ ಸರಿ ಮಾಡಬೇಕಲ್ವಾ ಅಕ್ಕಪಕ್ಕದ ಮನೆಯವರಿಗೆ ಒಂದು ಒಳ್ಳೆಯ ವಾತಾವರಣವನ್ನ ಕಲ್ಪಿಸಿಕೊಡಬೇಕಲ್ವಾ ಮಳೆ ಬರುತ್ತೆ ಅನ್ನುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಈ ರೀತಿಯಾಗಿ ಗುಂಡಿ ತೆಗೆದುಬಿಟ್ರೆ ಅಕ್ಕಪಕ್ಕದ ಮನೆಯವರು ಹೇಗೆ ಓಡಾಡಬೇಕು ಅಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಬಂದ್ರೆ ಅವರು ಆಸ್ಪತ್ರೆಗೆ ಹೇಗೆ ಹೋಗಬೇಕು ಅದರ ಜೊತೆಗೆ ಈಗಾಗಲೇ ಶಾಲೆ ಪ್ರಾರಂಭವಾಗಿ 3 ದಿನ ಆಗಿದೆ ಮಕ್ಕಳು ಶಾಲೆಗೆ ಹೋಗಬೇಕು ಈ ಗುಂಡಿಮಯ ವಾತಾವರಣದಲ್ಲಿ ಮಕ್ಕಳು ಶಾಲೆಗಾದರೂ ಹೇಗೆ ಹೋಗ್ತಾರೆ ಇದನ್ನೆಲ್ಲ ಯಾಕೆ ಈ ಒಂದು ಭಾಗದ ಅಧಿಕಾರಿಗಳು ಯೋಚನೆ ಮಾಡ್ತಾ ಇಲ್ಲ ಅನ್ನುವಂತದ್ದು ಈಗ ನಮ್ಮ ಮುಂದೆ ಇರುವಂತ ಪ್ರಶ್ನೆ ಯಾವಾಗ ಈ ಕಾಮಗಾರಿಯನ್ನು ಪೂರ್ಣ ಮಾಡ್ತಾರೆ ಯಾವಾಗ ಈ ಯುಜಿಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಗುಂಡಿಯನ್ನು ಮುಚ್ಚುತ್ತಾರೆ ಅಂತ ಜನರು ಎದ್ರು ನೋಡ್ತಾ ಇದ್ದಾರೆ ಅದೇ ಮಹಾನಗರ ಪಾಲಿಕೆಯವರು ಯಾವಾಗ ಇದನ್ನು ಪೂರ್ಣ ಮಾಡ್ತಾರೆ ಅಂತ ಅವರೇ ಉತ್ತರ ಕೊಡಬೇಕು ಯಾಕಂದ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಗುಂಡಿಯನ್ನು ತೆಗೆದಿಟ್ಟು ಹೋಗಿದ್ದಾರೆ ಅಕ್ಕಪಕ್ಕದ ಮನೆಯವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ 20 ದಿನ ಆದರೂ ಆ ಕಾಮಗಾರಿಯನ್ನು ಪೂರ್ಣ ಮಾಡಿಲ್ಲ ಆದರೂ ಕೂಡ ಮಹಾನಗರ ಪಾಲಿಕೆಯವರು ಮಾತ್ರ ಇದರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಕೇವಲ ಇದೊಂದೇ ಸಮಸ್ಯೆನಾ ಇಲ್ಲ ಅವರಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಆಗ್ತಾ ಇದೆ ಈ ಮಾಕಮ್ಮನ ಬೀದಿಯಲ್ಲಿರುವಂತ ಜನರಿಗೆ ಕೊಳಚೆ ಮಿಶ್ರಿತ ಕುಡಿಯುವ ನೀರು ಸರಬರಾಜು ಆಗ್ತಾ ಇದೆ ಇದರಿಂದ ಜನರು ಹೇಗೆ ಜೀವನ ಮಾಡಬೇಕು ಅನ್ನಂತ ಪ್ರಶ್ನೆ ಈಗ ನಮ್ಮ ಮುಂದೆ ಇರುವಂತದ್ದು ಇನ್ನಾದರೂ ಮಹಾನಗರ ಪಾಲಿಕೆಯವರು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅಲ್ಲಿರುವಂತ ಜನರಿಗೆ ಒಂದು ಉತ್ತಮವಾದಂತ ದಾರಿಯನ್ನು ಕಲ್ಪಿಸಿಕೊಡಬೇಕು ಅನ್ನುವಂತದ್ದು ಕನ್ನಡ ಮೀಡಿಯಂನ ಕಳಕಳಿ